ನಮಸ್ಕಾರ ವೀಕ್ಷಕರೇ. ಸೊ ರಾಘವೇಂದ್ರ ಅವರೇ, ನೀವು ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಜ್ಞಾನ ಐತೆ, ನಿಮ್ಮಲ್ಲಿ ಏನೋ ದೈವದ ಒಂದು ದೇವಿ ಆರಾಧನೆ ಮಾಡ್ತೀರಾ, ಹಾಗಾಗಿ ಒಂದು ಕೆಲವೊಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾ ಬರ್ತಾ ಇದ್ದೀರಾ. ಸೊ ನಮ್ಮ ಒಂದು ವಿಚಾರಗಳಲ್ಲಿ ನಮ್ಮ ಗಮನಕ್ಕೆ ಸಾಕಷ್ಟು ಫೋನ್ ಕಾಲ್ಸ್ ಬರ್ತವೆ. ಹೌದು. ಏನಂದರೆ ಸರ್, ನೀವೆಲ್ಲ ವಿಚಾರಗಳು ಹೇಳ್ತೀರಾ, ಕೆಲವೊಂದು ವಿಚಾರಗಳು ನಮಗೂ ಕೂಡ ಗೊತ್ತಾಗೋದಿಲ್ಲ, ಆ ಥರದ್ದು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಬಂದಿದ್ದೀರಾ ಅಂತೇಳಿ ಕೆಲವೊಬ್ಬೊಬ್ಬರು ಅವ್ರವ್ರ ಸಮಸ್ಯೆಗಳು ಹೇಳ್ಕೊಂಡವ್ರೆ. ಏನಂದರೆ ಹೊರಗಡೆ ಸುತ್ತಾಡ್ಕೊಂಡು, ಇದು ಸ್ಪೆಷಲಿ ಸ್ವಲ್ಪ ಏಜ್ ಆಗಿರೋ ಲೇಡೀಸ್ಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಇರ್ಬೋದು. ಯಾಕಂದರೆ ಆ ಥರ ಇರೋರೇ ಒಂದು ಇಬ್ಬರು ಫೋನ್ ಮಾಡಿ ಮಾತಾಡಿದ್ರು. ಏಜ್ ಆಗಿರೋ ವಯಸ್ಸಾಗಿರೋ ಒಂದು ಲೇಡೀಸು, ಅವರು ಹೊರಗಡೆ ಸುತ್ತಾಡ್ಕೊಂಡು ಬಂದಾಗ ಮನೆಗೆ ಬಂದರೆ ಸುಮಾರು ಟೈಮ್ ತಲೆನೋವು ಬರುತ್ತೆ ಮನೆಗೆ. ತಲೆನೋವು ಅವ್ರಿಗೆ ಒಂಥರ ಏನೋ ಊಟ ಸೇರಲ್ಲ, ಒಂಥರ ಈ ಥರ ಮಂಕಾಗಿ ಆಗ್ತಾರೆ, ತಲೆನೋವು ವಿಪರೀತ ಇರುತ್ತೆ. ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರು ಅದು ಸರಿ ಹೋಗಲ್ಲ, ವಾಪಸ್ ಬಂದರೂ ಸೇಮ್ ಅದೇ ಥರ ಪೇಯ್ನ್ ಅನುಭವಿಸ್ತಿರ್ತಾರೆ. ಇದು ಏನಕ್ಕಾಗುತ್ತೆ, ಇದಕ್ಕೇನು ಹೇಳ್ಬೋದು, ಈ ಥರ ಹೊರಗಡೆ ಹಿಂಗೆ ಸುತ್ತಾಕೊಂಬಂದಾಗ ಏನಕ್ಕೆ ಈ ಥರ ಒಂದು ತಲೆನೋವುಗಳು ಶುರು ಆಗುತ್ತೆ, ಆ ರೀತಿ ಇದು ಒಂದು ಸಮಸ್ಯೆನಾ, ಇದರಲ್ಲಿ ನೆಗೆಟಿವ್ ಏನಾನ ಇದೆಯಾ, ಯಾಕಂದ್ರೆ ಆಸ್ಪತ್ರೆಯಲ್ಲಿ ಸರಿ ಹೋಗಿಲ್ಲಲ್ಲ. ಹೌದೌದು. ಅದು ಬಿಟ್ಟು ಇದು ಏನಾದರೂ ಬೇರೆ ಇದೆಯಾ ಇದೆ ಅಂದರೆ ಟ್ರೀಟ್ಮೆಂಟು, ಆಮೇಲೆ ಅವರು ಎಲ್ಲ ಸ್ಕ್ಯಾನಿಂಗು, ರಿಪೋರ್ಟ್ಗಳು ಎಲ್ಲ ಮಾಡಿಸಿರ್ತಾರೆ. ಅವೇನು ಫೇಲ್ಯೂರ್ ಅವು, ಯಾವ ಫೇಲ್ಯೂರ್ ಆಗಿಲ್ಲ, ಕೆಲಸಗಳಾಗಿಲ್ಲ, ಆಮೇಲೆ ಅವ್ರಿಗೆ ತಲೆನೋವು ಮೇಲಾಗ್ತಾ ಇಲ್ಲ. ಏನಕ್ಕೆ ಇದು? ಅದು ನೀವು ವಯಸ್ಸಾದವರು ಅಂತಲ್ಲ, ಈಗ ವಯಸ್ಸಿಗೆ ಅಂದರೆ ಮಾಮೂಲಿ ಎಂಗೇಜ್ವರೆಗೂ ಅವ್ರಿಗೆ ಆ ರೀತಿ ಆಗೇ ಆಗುತ್ತೆ. ಅದು ಹೌದಾ? ಅದು ಏನಕ್ಕೆ ಅಂತಂದಾಗ, ಇಲ್ಲಿ ಕೆಲವು ಇದೇ ಥರ ಸಮಸ್ಯೆಗಳು ನಾವು ತುಂಬ ಸಮಸ್ಯೆ ಕ್ಲಿಯರ್ ಮಾಡಿದ್ದೀವಿ. ಅಂದರೆ ಇದರಲ್ಲಿ ಎಲ್ಲನೂ ನಾವು ಹೇಳ್ಕೊಂತ ಹೋದರೆ ಸುಮಾರು ಕೇಸ್ಗಳು ಸಮಸ್ಯೆ ಕ್ಲಿಯರ್ ಮಾಡಿರ್ತೀವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅನ್ನೋದು ಒಂದು ತಗೊಂಡಿರ್ತೀವಿ. ಅಂದರೆ ಇದು ನೇಚರ್, ನಾವು ಪ್ರತಿಯೊಂದು ಇದರಲ್ಲಿ ಹೇಳ್ತಾ ಇರ್ತೀವಿ, ನಮಗೆ ನೇಚರ್ ಇಂಪಾರ್ಟೆಂಟು. ಹೌದು. ನಾವು ಪ್ರಕೃತಿ ಹೊಂದಾವಣಿಕೆ ತಗೊಬೇಕು. ನಾವೇನೇ ಒಂದು ಕೆಲಸ ಮಾಡಿದ್ರೂ ಒಂದು ದೈವಶಕ್ತಿ ಪ್ರಕೃತಿ ಮೇಲೆ ಆಧಾರವಾಗಿರ್ತೈತಿ. ಹೌದು. ಇಲ್ಲಿ ನೋಡಿ, ಅವ್ರಿಗೆ ಒಬ್ಬ ಅಂದರೆ ಲೇಡೀಸ್ಗೆ ಯಂಗೇಜ್, ಇನ್ನೂ ಒಂದು 40 ವರ್ಷದ ಒಳಗಡೆನೇ ಇರೋದದು. ಅವರು ಈ ಥರದ್ದೊಂದು ಕೇಸ್, ಇದೇ ಥರನೇ ಕೇಸ್ ಇದು. ಅವ್ರಿಗೆ ಹೊರಗಡೆ 100 ಅಡಿ ಹೋಗೋಕ್ಕಾಗ್ತಲ್ಲ ಅಂತೆ. 100 ಅಡಿಗೆ ಹೋಗಿ ಬಂದ್ರೂ ಅವ್ರಿಗೆ ತಲೆನೋವು, ಮೈ ಕೈ ನೋವು, ಸುಸ್ತು, ನಿಶಕ್ತಿ, ಆಮೇಲೆ ಅವ್ರಿಗೆ ಊಟ ಮಾಡೋಕ್ಕಾಗ್ತಾ ಇರಲ್ಲ. ಆಮೇಲೆ ಅವ್ರು ಹೆಂಗೆ ಅಂತಂದರೆ 2 ವರ್ಷದಿಂದನೂ ಎಲ್ಲ ಥರ ಟ್ರೀಟ್ಮೆಂಟ್, ಇವಾಗ ನೀವು ಹೇಳಿದ್ರಲ್ಲ ಹಾಸ್ಪಿಟ್ಲ್ ಆಸ್ಪತ್ರೆ ಒಳಗಡೆ ಎಲ್ಲ ಹೋಗಿ ಎಲ್ಲ ನೋಡ್ಸ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಅವರು ಎಲ್ಲ ಥರನೂ ನೋಡ್ಸ್ಕೊಂಡಿದ್ದಾರೆ. ಅಂದರೆ ಅವರು ಮಾತ್ರೆಗೆ ಅಡಿಟ್ ಆಗಿಬಿಟ್ಟಿದ್ರು. ಮಾತ್ರೆ ಇಲ್ಲ ಅಂದರೆ ಅವ್ರ ಜೀವನ ಇಲ್ಲ, ಜೀವನ ಇಲ್ಲ ಅಂದರೆ ಮಾತ್ರೆ ಇಲ್ಲ ಅಂತ. ಅಂದರೆ ಮಾತ್ರೆ ತಿಂದ್ರೇ ಅವ್ರಿಗೆ ನೆಮ್ಮದಿ ಇಲ್ಲ. ಅದು ಮಾತ್ರೆ ತಿಂದ್ರೂ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇರಲ್ಲ, ಸ್ಯಾಟಿಸ್ಫೈ ಆಗ್ತಾ ಇರಲ್ಲ. ಸರಿ. ಅಂದರೆ ಏನೋ ಒಂದು ಜೀವನ ನಡೆಸ್ಬೇಕು. ಆಮೇಲೆ ಇದು ಏನಕ್ಕೆ ಈ ಥರ ಆಗ್ತೈತೆ ಅನ್ನೋದು ನಾವು ಆಮೇಲೆ ಬಂದಾದಮೇಲೆ ಕಂಡುಹಿಡಿದಿದ್ದು. ಆಮೇಲೆ ಅವ್ರಿಗೇನಂತಂದರೆ, ಇವಾಗ ಕೆಲವು ವಿಚಾರಗಳು ನಾವು ಏನು ಹೇಳ್ತೀವಿ ಅಂದರೆ, ಕೆಲವು ಅಂದರೆ ಏನೇ ಕೆಲಸ ಮಾಡಿದ್ರೂ ಅವ್ರಿಗೆ ಕೆಲಸ ಸಕ್ಸಸ್ ಆಗ್ತಾರಲ್ಲ, ಅವ್ರದ್ದು ಒಂದು ಭೂಮಿ ವಿಚಾರದವಾಗಿ ಕನ್ವೆನ್ಷನ್ ಕೊಟ್ಟಿದ್ರಂತೆ ಡಿ ಸಿ ಆಫೀಸಲ್ಲಿ. ಇವ್ರು ನೋಡಿದ್ರೇ ಎಲ್ಲ ಕೆಲಸಗಳು ಮಾಡಿಕೊಡೋರು. ಅಂದರೆ ಇವ್ರು ನೋಡ್ತಾ ಇದ್ದಂಗೆ ಅಲ್ಲಿರೋಂಥವ್ರು ಇವ್ರಿಗೆ ನಡಿ ಆಚೆಗೆ ನಡಿ ನಡಿ, ಇವ್ರು ನೋಡ್ತಾ ಇದ್ದಂಗೆ ಅವ್ರನ್ನ ಸರಿಯಾಗಿ ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಅಲ್ಲ, ಇವ್ರು ನೋಡ್ತಾ ಇದ್ದಂಗೆ ಅವ್ರಿಗೇನಾಗೋದು, ಇವ್ರನ್ನ ಮಾತಾಡಿಸ್ತಾನೆ ಇರಲ್ಲಂತೆ. ಇವ್ರು ನೋಡ್ತಾ ಇದ್ದಂಗೆ ನಡಿಯಮ್ಮ ಆಯ್ತು 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 ಅಂದ್ಬಿಟ್ಟು ಸುಮಾರು 2 ವರ್ಷದಿಂದ ಇದು ಹಾಕಿದ್ರಂತೆ ಕೇಸ್ ಇದು. ಆಮೇಲೆ ಇವ್ರಿಗೆ ಯಾಕಂದರೆ ಈ ಥರ ರೀತಿ ಆದಾಗ ಏನು ಮಾಡಬೇಕು, ಯಾರು ನಡಿಬೇಕು, ಮತ್ತು ಲಾಯರ್ಗೂ ಕೊಟ್ಟಿದ್ದಾರೆ ಅವು ಆ ಥರ ಕೇಸು. ಲಾಯರೂ ಆ ಥರ ನೋಡ್ತಾನೆ ಇರಲ್ಲಂತೆ. ಅದು ಅವರು ನೆಗ್ಲೆಕ್ಟ್ ನೆಗ್ಲೆಕ್ಟು. ಆಮೇಲೆ ಆಯಿತು ಆಯಿತು ಮಾಡೋಣ, ಅಂದರೆ ಬೇರೆಯವ್ರ ಮೇಲೆಲ್ಲ ಕೆಲಸಗಳಾಗ್ತಾ ಇದ್ದಾವೆ, ಇವ್ರದ್ದು ಆಗ್ತಾ ಇಲ್ಲ. ಸುಮ್ಮನೆ ಇವರು ಪೆಂಡಿಂಗ್ ಇಡೋದು, ಇವ್ರದ್ದು ಪೆಂಡಿಂಗ್. ಅಂದರೆ ಎಂದಕ್ಕೆ ಈ ಥರ ಅಂತಂದಾಗ, ಕೆಲವು ಏನು ಮಾಡ್ತಾರೆ ಅಂತಂದರೆ ಕೆಲವೆಲ್ಲ ಪ್ರಯೋಗಗಳು ಮಾಡಿರ್ತಾರೆ ಇದರಲ್ಲಿ. ಈಗ ತಲೆನೋವು, ಮೈ ಕೈ ನೋವು, ಆಮೇಲೆ ಅವ್ರಿಗೆ ಸುಸ್ತು, ಊಟ ಮಾಡೋದಕ್ಕಾಗಲ್ಲ, ಆಮೇಲೆ ಅವ್ರಿಗೆ ಅಷ್ಟೇ ಎಂಗೇಜ್ ಇದ್ರೂ ಒಂದು ಬೈಕ್ ಓಡಿಸೋಕ್ಕಾಗಲ್ಲ. ಇವಾಗ ಹೆಣ್ಮಕ್ಳೆಲ್ಲ ಸ್ಕೂಟಿ ಓಡಿಸ್ತಾರೆ ಆಲ್ಮೋಸ್ಟು. ಈಗ ಅವ್ರಿಗೆ ಸ್ಕೂಟಿ ತಗೊಂಡಿದ್ದಾರೆ, ಓಡಿಸ್ಬೇಕಂತಂದ್ರೂ ಮೊದಲು ಓಡಿಸೋರು, ಅವ್ರು ನೋಡಿ ಓಡಿಸ್ಬೇಕಂತಂದ್ರೂ ಈಗ ಆಗ್ತಾಯಿಲ್ಲ. ಭಯ ಭಯ ಅಲ್ಲ, ಈ ಸಿಕ್ಕಾಪಟ್ಟೆ ತಲೆನೋವು, ಕಣ್ಣು ಇದಾತರೋದು, ಅವ್ರಿಗೆ ಭಯ ಭಯ ಏನಾಗ್ತದೋ ಏನೋ ಏನೋ ಅಂತೇಳಿ ಈ ರೀತಿ ಅವ್ರಿಗೆ ಸಮಸ್ಯೆ ಇದ್ದಿದ್ದು. ಅವ್ರು ಆಲ್ಮೋಸ್ಟ್ ಎಲ್ಲ ಕಡೆಯೂ ನೋಡಿದ್ರಂತೆ, ಎಲ್ಲ ಕಡೆಯೂ ಸಮಸ್ಯೆ ಅದೇನೋ ಕ್ಲಿಯರ್ ಆಗಿಲ್ಲ ಅಂತೇಳಿ ಲಾಸ್ಟ್ದು ಒಂದು ನಮ್ಮ ಕಡೆ ಬಂತಿತ್ತು. ನಾವೆಲ್ಲ ಸರ್ಚ್ ಮಾಡಿ ನೋಡಿದ್ರಲ್ಲಿ ಏನಕ್ಕೆ ಈ ಥರ ಆಗ್ತೈತೆ ಅಂದರೆ, ಇವ್ರಿಗೆ ಕೆಲಸಗಳು ಆಗ್ತಾಯಿಲ್ಲ. ಈ ಕಡೆ ತಲೆನೋವು, ಮೈ ನೋವು, ಸುಸ್ತು. ಈಗ ಮನುಷ್ಯನ ದುಡಿಬೇಕು,
ಏನೇ ಒಂದು ಕಾರ್ಯಕ್ರಮಕ್ಕೆ ಆಗಬೇಕು ಅಂದರೂ ದುಡಿಬೇಕು, ಜೀವನಕ್ಕೆ ಬೇಕೇ ಬೇಕಲ್ಲ, ಬೇಕು. ಅದು ದುಡಿಯೋಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಈಗ ಸಾಲ ಕೊಡೋರು ಎಷ್ಟಂತ ಕೊಡ್ತಾರೆ ಅವ್ರಿಗೆ? ಸ್ವಲ್ಪ ಒಂದು ಸರಿ ಕೊಡ್ತಾರೆ, 2 ಸರಿ, ಮತ್ತೆ ಅವ್ರು ಮತ್ತೆ ರಿಟರ್ನ್ ಕೊಡಬೇಕು. ಹೌದು, ಆ ರೀತಿ ಆದಾಗ ಅವ್ರಿಗೆ ಜೀವಮಾನನೇ ಒಂಥರ ಜಿಗುಪ್ಸೆ ಆಗಿಬಿಟ್ಟಿತ್ತು. ಆಮೇಲೆ ಎಲ್ಲ ನೋಡಿ ಇದ್ರದ್ದು ಅವ್ರಿಗೆ ಏನು ಮಾಡಿದ್ರು ಅಂತಂದರೆ ಒಂಥರ ಪ್ರಯೋಗ ಮಾಡಿದ್ರು ಅದು. ಈ ಪ್ರಯೋಗ ಮಾಡಿ ಅವ್ರಿಗೆ ಎಲ್ಲ ರೀತಿಯಿಂದನೂ ಇವ್ರ ಕೆಲಸ ಅಂದರೆ ವ್ಯವಹಾರಗಳದ್ದು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಅಂತವ್ರು ಮಾಡೋಂಥವ್ರು ಇವರು, ಲಾಸ್ಟ್ಗೆ ಇವ್ರದ್ದು ಎಲ್ಲ ಕೆಲಸಗಳು ಮೂಲೆ ಗುಂಪು ಮಾಡಬೇಕು ಅಂತೇಳಿ ಆ ರೀತಿ ಮಾಡಿ ಅವ್ರಿಗೆ ತುಂಬ ಅವ್ರಿಗೆ ಕಷ್ಟ ಕೊಟ್ಟಿದ್ರು. ಓಕೆ, ಅದನ್ನ ಎಲ್ಲ ಕಂಡಿಡಿದು ಕ್ಲಿಯರ್ ಆಯಿತು. ಈಗ ಅವರು ಏನಂತಂದರೆ ಒಂದು ಖುಷಿ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಅದು ನಾವು ಹಂಚ್ಕೊಬೇಕು, ಆ ರೀತಿ ನಮ್ಮ ವೀಕ್ಷಕರು ಗೊತ್ತಾಗಬೇಕು ಅಂತೇಳಿ ನಾವು ಅದ್ರ ಬಗ್ಗೆ ನೀವು ಮಾತಾಡಿ ಗುರುಗಳೇ, ನಾನು ಮಾತಾಡೇ ಮಾತಾಡ್ತೀನಿ ಅಂತೇಳಿ ಅವರು ಫೋನ್ ಹಚ್ಚಿ ಮಾತಾಡ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಾ ಮೇಡಮ್? ಆರಾಮಿದ್ದೀನಿ. ಓಕೆ, ಇದು ಒಂದು ರೆಗ್ಯುಲರ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಕಾಲ್ಸ್ ಈ ಥರ ನಿಮ್ಮ ಒಂದು ಏನು ತೊಂದರೆ ಇತ್ತು ಸೇಮ್ ಆ ಥರದ್ದು ವಿಚಾರಗಳು ಹೊರಗಡೆ ಕಾಲ್ಸ್ ಬರ್ತಾ ಇದ್ವು. ಏನಂದರೆ ತಲೆನೋವು ಬರುತ್ತೆ ಹೊರಗಡೆ ಓಡಾಡ್ಕೊಂಡು ಬರೋದ್ರಿಗೆ, ತಲೆನೋವು ಹೆಡ್ಡೆಕ್ ಟೈಪು. ಸೊ ಅದು ಎಲ್ಲೂ ಸರಿ ಹೋಗ್ತಾ ಇಲ್ಲ, ಆಸ್ಪತ್ರೆಗಳು ಹೋಗಿ ಬಂದ್ರೂ ಅದು ಹಾಗೆ ಇರೋದು, ಸಮಸ್ಯೆ ಹಾಗೆ ಇರೋದು ಹಾಗೆ. ಇದು ಏನು ಸಮಸ್ಯೆ ಅನ್ನೋದು ಗೊತ್ತಾಗಿಲ್ಲ. ಸೊ ನಿಮ್ಮ ವಿಚಾರ ಸೇಮ್, ನೀವು ಅದೇ ಥರ ತೊಂದರೆ ಇತ್ತು ನಿಮಗೆ ಅಂತ ಹೇಳಿದ್ರು. ಏನೆಲ್ಲ ಆಗೋದು ಮೇಡಮ್? ಹೌದು ಸರ್, ನನಗೆ 15 ಇಯರ್ಸಿಂದ ತುಂಬ ತಲೆನೋವಿತ್ತು, ಆಪರೇಷನ್ ಆಗಿದೆ ಮೇಲೆ ಹೆಡ್ ಇಂಜುರಿ ಆಗಿ. ಎಷ್ಟು ನನ್ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ, ಹೊರಗಡೆ ಓಡಾಡೋದೇ ಬಿಟ್ಬಿಟ್ಟಿದೆ. ಬಿಸಿಲಿಗೆ ಹೋದ್ರೆ ಒಂದು 10 ಮಿನಿಟ್ಸ್ಗೆಲ್ಲ ತುಂಬಾ ಐಡಿಯಾಕ್ ಆಗ್ಬಿಡುದು. 10 ನಿಮಿಷಕ್ಕೆ ಮೆಡಿಕೇಟೆಡ್ ಹೋಗ್ಲೇಬೇಕು. ಹಾ, ಓಕೆ, ಮೆಡಿಕೇಟೆಡ್ ಮಾಡ್ಲೇಬೇಕಿತ್ತು, ತುಂಬಾ ಸಮಸ್ಯೆ ಎದುರಿಸ್ತಿದೆ. ಎಲ್ಲೂ ಜಾಸ್ತಿ ಓಡಾಡ್ತಾನೆ ಇಲ್ಲ, ಬರೀ ವೆಹಿಕಲ್ ಅಲ್ಲೇ ಅಷ್ಟೇ, ಫೋರ್ ವೀಲರ್ ಹೋದ್ರೆ ಬಸ್ಗೆ ಸಲ ಹೋಗೋದೇ ಬಿಟ್ಬಿಟ್ಟಿದ್ದೆ. ನನ್ಗೆ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಇತ್ತು, ಎಲ್ಲೆಲ್ಲ ತೋರಿಸಿದ್ವಿ, ಎಲ್ಲ ದೇವಸ್ಥಾನಗಳು ಅದು ಇದು ಎಲ್ಲ ಓಡಾಡಿ ಓಡಾಡಿ ಪೂಜೆಗಳು ಎಲ್ಲ ಮಾಡಿಸಿದ್ವಿ. ಹೆಡ್ಡೇಕ್ ಒಳಗಡೆ ಇತ್ತು, ಸಮಸ್ಯೆಗಳು ಜಾಸ್ತಿ ಇತ್ತು. ಇದು ಪ್ರೋಗ್ರಾಮ್ ನಾನು 6 ಮಂತ್ಸ್ ಇಂದ ನೋಡ್ತಾ ಇದ್ದೆ, ಬಟ್ ಹೋಗಕ್ ಆಗಿರ್ಲಿಲ್ಲ. ಲಾಸ್ಟ್ ಟೈಮ್ ಹೋಗಿ ಬಂದ್ಮೇಲೆ ಇಲ್ಲಿ ನನ್ಗೆ ಸ್ವಲ್ಪ ಆರಾಮಾಗಿದೆ, ಏನು ತೊಂದರೆ ಇಲ್ಲ. 5 ಡೇಸ್ಗೆಲ್ಲ ನನಗೆ ರಿಸಲ್ಟ್ ಗೊತ್ತಾಯ್ತು, ಹೆಡ್ಡೇಕ್ ಎಲ್ಲ ಬರ್ಲಿಲ್ಲ. ಆಮೇಲೆ ನನಗೆ ಒಂದ್ ಕಟ್ ಮಾಡ್ಸಕ್ ಹೇಳಿದ್ರು ಅಲ್ಲಿ ಹೋದಾಗ, ಅದ್ ಮಾಡಿಸಿ ಬಂದಿದ್ದಷ್ಟೇ. ಅದ್ ಮಾಡಿಸಿದ್ಮೇಲೆ ತಲೆನೋವು ನಂಗೆ ಬಂದಿಲ್ಲ, ಆರಾಮಾಗಿದ್ದೀನಿ, ಏನು ಇಲ್ಲ. ಈಗ ಆಸ್ಪತ್ರೆಗಳಿಗೆ ಹೋಗಿ ಬರೋರಲ್ಲ ಮೊದಲು, ಅಲ್ಲಿ ಏನಾದ್ರೂ ಸ್ವಲ್ಪ ರಿಲೀಫ್ ಆಗ್ತಿತ್ತಾ ಇಲ್ಲ ಏನು ಆಗ್ತಾ ಇರ್ಲಿಲ್ವಾ ಅಲ್ಲಿ? ಇಲ್ಲ ಇಲ್ಲ, ಏನು ರಿಲೀಫ್ ಇಲ್ಲ. ಅದೇ ಇಂಜೆಕ್ಷನ್ ತಗೊಳ್ತಿದ್ದೆ, ಇಂಜೆಕ್ಷನ್ ಗೆ ಅಡಿಟ್ ಆಗ್ಬಿಟ್ಟಿದೆ. ಆಮೇಲೆ ಟ್ಯಾಬ್ಲೆಟ್ಸ್ ಈ ತರನೇ ಅಡಿಟ್ ಆಗಿದೆ. ಬಂದ ತಕ್ಷಣ ತಗೊಳ್ಳೇಬೇಕು, ಅಕಸ್ಮಾತ್ ಎಲ್ಲಾರು ಹೋಗಿ ಬಂದ್ರೆ ತಗೊಳ್ಳೇಬೇಕು, ಇಲ್ಲ ಅಡ್ಮಿಟ್ ಆಗ್ಬೇಕು. ಈ ತರ ಸೀರಿಯಸ್ ಆಗ್ಬಿಡೋದು. ಸುಮಾರು 15 ಇಯರ್ಸ್ ಇಂದ ಸಫರ್ ಮಾಡಿದ್ದೀನಿ, ಆಪರೇಷನ್ ಎಲ್ಲ ಆಗಿದೆ ತಲೆ. ಓಕೆ, ಆಪರೇಷನ್ ಏನಕ್ಕೆ ಮಾಡ್ತೀರಾ ಮೇಡಮ್? ಏನಕ್ಕೋಸ್ಕರ ಆಪರೇಷನ್ ಆಯ್ತು ತಲೆ? ಸ್ವಲ್ಪ ಸಮಸ್ಯೆಗಳಿತ್ತು, ಅದು ಗುಡ್ ರಿಸಲ್ಟ್ ಸಿಕ್ತು. 5 ಡೇಸ್ ಅಲ್ಲೇ ರಿಸಲ್ಟ್ ಬಂತು. ಓಕೆ, ಹೋದಾಗ ನಾನು ಅವ್ರ ಹತ್ರನೂ ಜಾಸ್ತಿ ಏನು ನಾನು ಇದ್ರ ಬಗ್ಗೆ ಎಲ್ಲ ಹೇಳಕ್ಕೂ ಆಗಿಲ್ಲ, ಮಾತಾಡಕ್ ಆಗಿಲ್ಲ. ನೋಡಿ ಅವರು ಹೇಳಿದ್ರು ಸಮಸ್ಯೆ ಇದೆ, ನೆಕ್ಸ್ಟ್ ಬರ್ಬೇಕಾದ್ರೆ ಕಟ್ ಹೊಡೆಸ್ಕೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ನಾನು ಮಾಡ್ತಿ ಬಂದ್ಮೇಲೆ ಆಮೇಲೆ ನನ್ಗೆ ಏನು ಹೆಲ್ತ್ ಬಗ್ಗೆ ಏನು ಆರಾಮಾಗಿದ್ದೀನಿ, ಏನ್ ತೊಂದರೆ ಇಲ್ಲ, ಹೆಡ್ಡೇಕು ಬಂದಿಲ್ಲ. ಒಳ್ಳೇದಾಯ್ತು. ಮತ್ತೆ ಲ್ಯಾಂಡ್ ವಿಷಯದಲ್ಲೂ ಒಂದು ಕೆಲಸ ಆಯ್ತು, 1 ಇಯರ್ ಇಂದ ಆಗಿರ್ಲಿಲ್ಲ, ಪೆಂಡಿಂಗ್ ಅಲ್ಲಿತ್ತು. ತುಂಬಾ ಸಮಸ್ಯೆ ಆಗ್ಬಿಟ್ಟಿತ್ತು ಊರಲ್ಲಿ, ಅದು ಜಮೀನ್ದು ಸ್ವಲ್ಪ. ಅದು 1 ಇಯರ್ ಆಗಿತ್ತು ನಾನು ಕನ್ವರ್ಷನ್ ಕೊಟ್ಟು ಬಂದೇ ಇರ್ಲಿಲ್ಲ. ಲಾಯರ್ ಕೇಳ ಒಬ್ರು ಲಾಯರ್ಗೆ ಅಡ್ವೊಕೇಟ್ಗೆ ಕೊಟ್ಟಿದ್ದಿದ್ ಕೆಲಸ ಅದು. ನಾಳೆ 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 ಅಂತ ಪೋಸ್ಟ್ಪೋನ್ ಮಾಡಿ ಮಾಡಿ ನಾನು ಕೇಳಿ ಕೇಳಿ ಆತರ ಬಿಟ್ಬಿಟ್ಟಿದ್ದೆ, ತುಂಬ ಆಗ್ಬಿಟ್ಟಿದ್ದೆ. ಅಂತಿದ್ದು ನೆಕ್ಸ್ಟ್ ಹೋಗೋಣ ಅನ್ನೋಷ್ಟಕ್ಕೆ ಅದು ರಿಸಲ್ಟ್ ಅವತ್ ಮಾರ್ನಿಂಗ್ ಫೋನ್ ಮಾಡಿ ಹೇಳಿದ್ರು, ಆಗಿದೆ ಕಂಪ್ಲೀಟ್ ಆಗಿದೆ, ತಗೊಂಡ್ ಬರ್ತಿದ್ದೀನಿ ಟೆಸ್ಟ್ಸ್ ಎಲ್ಲ ಅಂತ. ಆ 2 ಇನ್ಸಿಡೆಂಟ್ ಮರಾಕಲ್ಲ ಹೇಳ್ಬೇಕಂದ್ರೆ ಇದು ಒಳ್ಳೆ, ನೀವು ಇಲ್ಲಿ ಬಂದಾದ್ಮೇಲೆ ಇದು ಒಂದು ಬೆಟರ್ ಆಗಿದೆ. ಹೆಡ್ಡೇಕ್ ಅಂತೂ ನಾನು ಸಿವಿಯರ್ ಆಗಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬಿಟ್ಟೆ ಅದರಿಂದ.
ಇವಾಗ ಇಲ್ಲ ಅಲ್ಲಿ ಹೋಗಿ ಬಂದೇನೆ, ಒಂಚೂರು ತಲೆನಾಗ ಬರ್ತಿಲ್ಲ ನನಗೆ. ಸೂಪರ್. ಎಷ್ಟು ದಿನಗಳಿಂದ ನಿಮ್ಗೆ ಇವಾಗ ಇದು ಇಲ್ಲಿ ಹೋಗಿ ಬಂದಾಗ ಎಷ್ಟು ದಿವಸ ಆಯ್ತು ಮೇಡಮ್ ನೀವು ಇವ್ರ ಹತ್ರ ಬಂದು ಹೋಗಿ? ಅಷ್ಟೇ ದಿನ ಇಲ್ಲ, ಒಂದು 12 ಡೇಸ್ ಆಯ್ತು ಅಷ್ಟೇ. ಹಾಂ, ಸೊ ಆವಾಗಿನಿಂದ ಬಂದು 5 ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಕಾಣಿಸ್ತು, ಅದಾದ್ಮೇಲೆ ಬಂದಿಲ್ಲ. ಫ್ರೈಡೇ ಹೋಗಿದ್ದೆ, ಫ್ರೈಡೇ ಅವರು ಅಷ್ಟೇ ಹೇಳಿದ್ರು ನನ್ಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಹೇಳಕ್ಕೂ ಆಗಿಲ್ಲ ಅಲ್ಲಿ. ಹ್ಮ್, ಒನ್ ಬೈ ಒನ್ ಬಗೆಹರಿಸ್ಕೊಳ್ಳಿ, ಕ್ಲಿಯರ್ ಆಗತ್ತೆ, ನೀವು ಫಸ್ಟ್ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕಟ್ಟೋಳ್ತಾರೆ. ಅಷ್ಟೇ ಬಂದೆ, ನೆಕ್ಸ್ಟ್ ಟ್ಯೂಸ್ಡೇ ಹೋಗೋಷ್ಟಕ್ಕೆ ನನ್ಗೆ ರಿಸಲ್ಟ್ ಬಂತು, ಮತ್ತೆ ಹೆಡ್ಡೇಕು ಅವಾಗಿಂದ ಇಲ್ಲ. ಸೂಪರ್, 12 ಡೇಸ್ ಆಯ್ತು. ಒಳ್ಳೇದಾಯ್ತು ಮೇಡಮ್, ಮತ್ತೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಏನು ತೊಂದರೆ ಇಲ್ಲ, ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇತ್ತು ಆ ಲ್ಯಾಂಡ್ ವಿಷಯದಿಂದ, ಅದು ಕಂಪ್ಲೀಟ್ ಆಯ್ತು. ನಿಶ್ಚಲ್ ಒಂದು ಮಿರಾಕಲ್ ಪವರ್ ಇದೆ. ಸೂಪರ್ ಸೂಪರ್, ಓಕೆ, ಧನ್ಯವಾದಗಳು ಮೇಡಮ್. ಇಷ್ಟೊಂದು ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿಂದಾನೇ ಅವರು ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿತ್ತು. ಇಲ್ಲ, ಒಳ್ಳೇದಾಯ್ತು, ಒಳ್ಳೇದಾಯ್ತು. ನಮಸ್ಕಾರ ಮೇಡಮ್. ಸರ್, ಅವರಿಂದನೂ ತುಂಬಾ ಇದಾಯ್ತು ನನಗೆ. ಅಲ್ಲ, ಇದು ಒಂದು ರೀತಿ ಆಸ್ಪತ್ರೆಗಳಲ್ಲಿ ಆಗದೆ ಇಲ್ಲಿ ಆಗಿದೆ ಅಂದರೆ ಅಲ್ಲಿ ಏನೋ ಒಂದು ದೋಷ ಇತ್ತು, ಅದು ಅಲ್ಲಿ ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ. ಯಾಕೆಂದರೆ ಆಸ್ಪತ್ರೆಗಳಲ್ಲಿ ಅದು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದು ರಿಸಲ್ಟ್ ಕೊಡೋಕ್ಕಾಗಿಲ್ಲ ಅಂದಾಗ ಅಲ್ಲಿ ಅದು ಮೆಡಿಕಲ್ ಟ್ರೀಟ್ಮೆಂಟ್ ಸಂಬಂಧಪಟ್ಟದ್ದಲ್ಲ ಅಂತ ನಮ್ಮ ಕಣ್ಣು ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಕ್ಲಿಯರ್ ಆಯಿತು ಅಂದರೆ ಇದು ಸಿಂಪಲ್, ಇದು ಏನೋ ದೋಷ ಇತ್ತು ಅದು ಕ್ಲಿಯರ್ ಆಗೈತೆ. ಓಕೆ, ನಮಸ್ಕಾರ ಮೇಡಮ್. ಒಳ್ಳೆದಾಯ್ತು, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಓಕೆ, ಸೊ ಹೇಳಿ ರಾಘವೇಂದ್ರ ಅವರೇ, ಇವಾಗ ಯಾವ ಥರದ ದೋಷ ಇವರಲ್ಲಿತ್ತು? ಅದಕ್ಕೆ ಕೆಲವು ದೋಷಗಳನ್ನೋದಕ್ಕಿಂತ ಆ ರೀತಿ ಮಾಡಿರ್ತಾರೆ, ಅದು ಪ್ರಯೋಗ ಆಗಿತ್ತ? ಪ್ರಯೋಗ ಆಗಿತ್ತು ಅದು. ಈಗ ನಾವೇನು ಹೇಳ್ತೀವಿ ಅಂತಂದರೆ, ಕಷ್ಟ ಮಾನವನಿಗೆ ಬರ್ದ ಮರ್ಕ್ ಬರಲ್ಲ ಅಂತ ಹೇಳ್ತೀವಿ. ಹೌದು, ಈ ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲ ಥರನೂ, ಅಂದರೆ ಈಗ ನಾವೇನು ಹೇಳ್ತೀವಿ, ಒಂದ್ಸರಿ ಚೆನ್ನಾಗಿರ್ತೀವಿ, ಒಂದ್ಸರಿ ನಮಗೆ ಏನೋ ನಮಗೆ ಗೊತ್ತಾಗಲ್ಲ, ಗೊಂದಲ ಆಗ್ತಾ ಇರ್ತದೆ. ಅಂದರೆ ನಮ್ಮ ದೇಹ ತಗಂತ ಇರ್ತದೆ ಇಲ್ಲಿ. ಈಗ ನಮ್ಗೇನೋ ಒಂದು ತೊಂದರೆ ಆಗೈತೆ ಅಂತಂದರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಅಂದರೆ ನಮಗೇನೋ ಆಗೈತೆ, ನನ್ನ ದೇಹಕ್ಕೆ ಏನೋ ಆಗೈತೆ ಅಂತ ಹೇಳ್ತದೆ, ಕಾಣಿಸುತ್ತೆ ಕಾಣಿಸುತ್ತೆ. ಅಂದರೆ ಕೆಲವರು ಅದನ್ನ ಬೇಗ ಅರ್ತ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಿರ್ತದೆ. ಇಲ್ಲ ಅಂತಂದರೆ ಕೆಲವ್ರು ಏನಾಗ್ತದೆ, ಇದೆಲ್ಲ ಯಾವ ಲೆಕ್ಕ, ಇದು ನನ್ನ ನಮ್ಮಲ್ಲ ಈ ಥರ, ಇದು ಏನೋ ಕೇರ್ಲೆಸ್ ಮಾಡಿದಾಗ ಅದು ಏನಾಗ್ತದೆ. ಕೆಲವು ಹೇಳ್ತೀವಲ್ಲ, ಆತ್ಮಗಳು, ಆತ್ಮ ಈ ದೇಹ ಎರಡೂ ಹೊಂದಾವಣಿಕೆ ಆದಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು ದಾರಿ ಸಿಗ್ತೈತೆ. ನಾವು ಎರಡೂ ಇವಾಗ ಹೊಂದಾವಣಿಕೆ ಆಗಿಲ್ಲ ಅಂತಂದಾಗ ಏನಾಗ್ತದೆ, ಕೆಲವೆಲ್ಲನೂ ನಮಗೆ ಅದೇ ನಮಗೆ ಎಲ್ಲೋ ದಾರಿ ಸಿಗಲ್ಲ. ಇಲ್ಲ, ನಾವು ಕೆಲವು ವಿಚಾರಗಳು ಈ ಥರ ಸಮಸ್ಯೆಗಳಾದಾಗ ಎಲ್ಲೋ ಒಂದು ಕಡೆ ಪರಿಹಾರ ಆಗೋಗ್ಬಿಡ್ತದೆ ಅಂತೇಳಿ ಕೆಲವು ಅವು ಶಕ್ತಿಗಳೇನಿರ್ತವೆ ಅವು ಬಿಟ್ಕೊಡಲ್ಲ, ಅವು ಓಕೆ ತಡಿತಾ ಇರ್ತವೆ. ಈಗ ಅವ್ರು ಹೇಳಿದ್ರಲ್ಲ, 4 ತಿಂಗಳಿಂದ ಏನೋ ಆಗದೇ ಇರೋ ಕೆಲಸ. ಅಲ್ಲಲ್ಲ, 4 ತಿಂಗಳಿಂದ ಅವರು ನಮ್ಮದು ಎಪಿಸೋಡ್ಗಳು ನೋಡಿ ಬರಬೇಕು ಬರಬೇಕು ಅಂದ್ಕೊಂಡು ಅವ್ರಿಗೆ ಬರೋಕ್ಕೆ ಆಗೇ ಇಲ್ಲ ಅಂತ ನೋಡ್ರಿ. ಇದು ಆ ರೀತಿ ಬಿಟ್ಕೊಡೋದೇ ಇಲ್ಲ ಅವು. ಆ ರೀತಿ ಅಂದರೆ ಆ ಟೈಮು ಆ ಎರಡು ದೇಹ ಆತ್ಮ ಎರಡು ಒಂದಾದಾಗ ಅವಾಗ ಒಂದು ದೈವ ಶಕ್ತಿ ಅದರ ಮೇಲೆ ಇಂಥ ಜಾಗದಾಗ ನಿನಗೆ ಒಂದು ಮುಕ್ತಿ ಸಿಗ್ತದೆ, ಒಳ್ಳೇದಾಗ್ತದೆ ಅಂತೇಳಿ ಅದು ಆಟೋಮೆಟಿಕಾಗಿ ಕರ್ಕೊಂಬತ್ತೈತೆ. ಆ ಥರ ಅವ್ರಿಗೆ ಸಮಸ್ಯೆಗಳಾಗಿದ್ದು ಅಂದರೆ ತೊಂದರೆಗಳು, ಕೆಡುಕು ಈ ಥರ ಏನೋ ನಮಗೆ ಅವ್ರಿಗೆಲ್ಲ ಬೇರೆ ಪ್ರಯೋಗಗಳಾಗಿತ್ತು, ಅವೆಲ್ಲ ಅವ್ರು ರೆಡಿ ಆದಮೇಲೆ ಈಗ ಅವ್ರಿಗೆ ಆಟೋಮೆಟಿಕಾಗಿ ಒಳ್ಳೇದಾಯಿತು. ಸೊ ಇದು ಬರೀ ಇವರಿಗೆ ಒಂದು ತಡೆ ಹೊಡೆದು ಕ್ಲೋಸ್ ಮಾಡಿದ್ದ, ಇಲ್ಲ ಅವ್ರ ಮನೆಗೆ ಹೋಗಿ ಏನಾದರೂ ಮನೆಗೆ ಹೋಗೇ ಇಲ್ಲ, ನಾನು ಮನೆಗೆ ಹೋಗಿ ಮನೆಗೆ ಹೋಗಿ ಅವರೇ ನಿಮ್ಮ ದೇವಸ್ಥಾನಕ್ಕೆ ಬಂದು ಅವರೇ ಬಂದಿದ್ದರು. ಇದು ಏನಾಗುತ್ತೆ ಅಷ್ಟು ಮಾತ್ರ, ಇಲ್ಲಿಂದ ಮಾತ್ರ ಈಗ ಅವ್ರು ಯಾಕಂತಂದರೆ ನಮ್ಮ ಇವರು ಏನು ಹೇಳ್ತೀವಿ ಅಂತಂದರೆ, ಜನ ಅವ್ರ 108 ಸಮಸ್ಯೆಗಳಿದ್ದಾಗ ಎಲ್ಲ ಹೇಳ್ತಾನೇ ಇರ್ತಾರೆ, ಆದರೆ ನಾವು ಹಂಗೆಲ್ಲ ತಗೊಳಂಗಿಲ್ಲ ಅದು. ಯಾಕಂದ್ರೆ ನಮ್ಗೆ ಏನು ದಾರಿ ಇದ್ರದ್ದು, ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಲೈಟ್ ಬರ್ತದೆ ಅಂತೇಳಿ ಕಂಡಿಡ್ಕೊಂಡು ಅದನ್ನು ಆಟೋಮೆಟಿಕ್ ಪರಿಹಾರ ಮಾಡ್ಬೋದು. ಸೊ ಈಗ ಅವ್ರು ಸಂಪೂರ್ಣವಾಗಿ ರಿಲೀಫ್, ನೀವೇ ಕೇಳಿದ್ರೆ ಅಲ್ಲ, ಅದು ಅವ್ರಿಗೆ ಆ ಥರದ್ದು ಎಫೆಕ್ಟ್ಗಳಿಲ್ಲ. ಸೊ ಇನ್ನೇನು ತೊಂದರೆ ಇಲ್ಲ, ಆರಾಮ್ಸಾಗಿದ್ದಾರೆ ಈಗ ಅವರ. ಯಾಕಂದ್ರೆ ನಾವೇನು ಹೇಳ್ತೀವಿ, ನಾವು ಹೇಳೋದಕ್ಕಿಂತ ಅವ್ರೇನು ಹೇಳಿದ್ದಾರೆ ನಮ್ಗೆ ಅದು ಇಂಪಾರ್ಟೆಂಟ್ ಇರ್ತದೆ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ತಲೆನೋವು ಹೊರಗಡೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಹೆಚ್ಚಾಗಿದೆ. ಆಸ್ಪತ್ರೆಗಳಲ್ಲಿ ಸರಿ ಹೋಗದೆ ಹಾಗೇ ಇರೋ ತಲೆನೋವಿಗೆ ಅದು ಕಣ್ಣು ಕಾಣಿಸುತ್ತೆ, ಇದು ಆಸ್ಪತ್ರೆದಲ್ಲ ಅಂತ. ಅಂಥವುಗಳು ಈ ಥರದ್ದು ಒಂದು ಬೇರೆ ಒಂದು ವಿದ್ಯೆಗಳ ಮುಖಾಂತರ ಸರಿ ಹೋಗುತ್ತೆ. ಯಾಕಂದರೆ ಇವ್ರಿಗೆ ಗೊತ್ತಿರೋ ವಿದ್ಯೆಯನ್ನು ಬಳಸಿ ಆ ತಡೆ ಅಲ್ಲಿ ಏನೋ ಅವ್ರ ಮೇಲೆ ಪ್ರಯೋಗ ಆಗಿತ್ತು ಅಂತ ಹೇಳಿದ್ರು. ಪ್ರಯೋಗ ಆಗಿರ್ಬೋದು, ಇಲ್ಲ ನ್ಯಾಚುರಲಾಗೂ ಆ ತಲೆನೋವು ಇರುತ್ತೆ ಕೆಲವರಿಗೆ, ಯಾವುದೋ ದೋಷಗಳಿಂದ ಇಲ್ಲ ಯಾವುದೋ ಅದರ ದುಷ್ಟಶಕ್ತಿ ಸಮಸ್ಯೆಗಳಿಂದ. ಸೊ ಅಂಥವು ಈ ಥರದ್ದೊಂದು ಜಾಗಗಳಲ್ಲಿ ಪರಿಹಾರ ಪಡ್ಕೋಬೋದು. ಅಂಥವ್ರಿಗೆ ಆಸ್ಪತ್ರೆಗಳಲ್ಲಿ ಆಗದೇ ಇರೋ ಮಾತ್ರ, ಆಸ್ಪತ್ರೆಗಳಾಯಿತು ಅಂದರೆ ಇನ್ನೂ ಎಲ್ಲೂ ಹೋಗಂಗಿಲ್ಲ, ಅಲ್ಲಿ ಕ್ಲಿಯರು. ಆಗದೇ ಇರೋವು ಸೊ 100% ಅದು ಬೇರೆದೇ ಸಮಸ್ಯೆ ಅಂತ ನಾವು ಪತ್ತೆ ಮಾಡ್ಬೋದು.
ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟು ಬೇರೆ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ.